ಎಷ್ಟಿನ ಮುಂದಿನ ಸುದ್ದಿ ರೈತರಿಂದ ಖರೀದಿಸುವ ಹಾಲಿಗೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮನ್ಮೂಲ್ ಲೀಟ್ರಿಗೆ ಒಂದು ರೂಪಾಯಿ ಕಡಿತ ಮಾಡಿ ಆದೇಶವನ್ನು ಹೊರಡಿಸಿದೆ ಅಷ್ಟೇ ಬೆಂಗಳೂರಿನ ಹಾಲು ಒಕ್ಕೂಟ ಕೂಡ ಎರಡು ರೂಪಾಯಿ ಕಡಿಮೆ ಮಾಡಿತ್ತು ಈಗ ಮನ್ಮೂಲ್ ಕೂಡ ಒಂದು ರೂಪಾಯಿ ಕಡಿಮೆ ಮಾಡಿದೆ ಮೇ ಇಪ್ಪತ್ತಾರರಂದು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಜೂನ್ ಒಂದರಿಂದ ಮುಂದಿನ ಆದೇಶದವರೆಗೆ ಈ ನೂತನ ದರ ಪರಿಷ್ಕರಣೆ ಮುಂದುವರಿಯುತ್ತೆ ಅಂತ ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿ ಆರ್ ಮಂಜೇಶ್ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ದಿನಂಪ್ರತಿ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ಲೀಟರ್ ಹಾಲನ್ನು ಸಂಗ್ರಹಿಸುತ್ತೆ ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿನ ಕೊರತೆಯಿಂದ ಉತ್ಪಾದಕರ ನೆರವಿಗೆ ಧಾವಿಸುವ ನಿಟ್ಟಿನಲ್ಲಿ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಪ್ರೋತ್ಸಾಹ ಹೆಚ್ಚುವರಿ ದನವನ್ನು ನೀಡಲಾಗ್ತಾ ಇತ್ತು ಸದ್ಯ ನೂತನ ದರದಂತೆ ಸಂಘಗಳಿಗೆ ನಾಲ್ಕು ಪರ್ಸೆಂಟ್ ಜಿಡ್ಡು ಮತ್ತು ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿಡ್ಡಿನೇ ಜಿಡ್ಡಿನೇತರ ಘನಾಂಶ ಹೊಂದಿರತಕ್ಕಂಥ ಹಾಲು ಅದರಲ್ಲಿ ಮೂವತ್ತ್ಮೂರು ರೂಪಾಯಿ ಹನ್ನೊಂದು ಪೈಸೆ ಇತ್ತು ಅದರ ಬದಲಿಗೆ ಮೂವತ್ತೆರಡು ರೂಪಾಯಿ ಹನ್ನೊಂದು ಪೈಸೆ ಕೊಡುತ್ತೆ ಉತ್ಪಾದಕರಿಗೆ ಮೂವತ್ತೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಕೊಡ್ತಾ ಇತ್ತು ಈಗ ಮೂವತ್ತೊಂದು ರೂಪಾಯಿ ಇಪ್ಪತ್ತ ಐದು ಪೈಸಾ ನೀಗದಿ ಮಾಡಲಾಗಿದೆ ಅಂದರೆ ಒಂದು ರೂಪಾಯಿ ಕಮ್ಮಿ ಮಾಡಲಾಗಿದೆ ಮುಂಗಾರು ಮಳೆ ಪೂರ್ವ ಮಳೆ ಆಗ್ತಾ ಇದೆ ಮಂಡ್ಯದಲ್ಲಿ ಮಂಡ್ಯ ಭಾಗದಲ್ಲಿ ಹೀಗಾಗಿ ಹಸಿರು ಮೇವಿನ ಲಭ್ಯತೆ ಈಗ ಚೆನ್ನಾಗಾಗಿದೆ ಸುಧಾರಿಸಿದೆ ಹೀಗಾಗಿ ದರ ಕಡಿತ ಮಾಡಲಾಗಿದೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಈಗ ಒಂದು ರೂಪಾಯಿ ಕಮ್ಮಿ ಮಾಡಿದ್ದೀವಿ ಅಂತ ಮನ್ಮೂಲ ಆಡಳಿತಮಳಿ ಹೇಳಿದೆ ಇದು ಪ್ರತಿ ಬಾರಿ ಆಗುತ್ತೆ ಇದನ್ನ ಬೇಸಿಗೆ ಕಾಲದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅದಾದಮೇಲೆ ಮಳೆಗಾಲದಲ್ಲಿ ಒಂದು ರೂಪಾಯಿ ಅಥವಾ ಒಂದುವರೆ ರೂಪಾಯಿ ಕಮ್ಮಿ ಮಾಡ್ತಾ ಇರ್ತಾರೆ ಇದನ್ನ ಮನ್ಮೂಲು ಈಗೇನು ಮಾಡಿದೆ ಇದನ್ನ ಬಮೂಲ್ ಕೂಡ ಮಾಡಿ ಬೆಂಗಳೂರು ಹಾಲು ಒಕ್ಕೂಟ ಕೂಡ ಮಾಡಿದೆ ಸಾಕಷ್ಟು ವಿರೋಧ ವ್ಯಕ್ತವಾಗಿ ಕೆಲವೊಂದಿಷ್ಟು ಬಿ ಜೆ ಪಿಗರು ಕೆಲವೊಂದಿಷ್ಟು ಕಾಂಗ್ರೆಸ್ ವಿರೋಧ ಸಂತವ್ರು ಇದನ್ನ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಮಾಡ್ತಾಯಿದ್ರು ಹೌದು ಹಾಲಿನ ರೈತರಿಗೆ ಮೋಸ ಮಾಡ್ತಿದೆ ಅಂತ ಇದು ಪ್ರೋಸಸ್ಸು ಆರು ತಿಂಗಳಿಗೊಮ್ಮೆ ಆಗ್ತಿರ್ತಕ್ಕಂಥ ಪ್ರೋಸಸ್ಸು ಅದನ್ನ ಅರ್ಥ ಮಾಡ್ಕೊಬೇಕು ಅಂತ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇದ್ರು ಸೊ ವಾಟ್ ಎವರ್ ಇಟ್ ಈಗ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚುವರಿ ಕೊಟ್ಟಿದ್ವಿ ಹಾಲಿನ ಶೇಖರಣೆ ಕಮ್ಮಿ ಆಗಿತ್ತು ಈಗ ಹಾಲು ಶೇಖರಣೆ ಜಾಸ್ತಿ ಆಗಿದೆ ಒಂದ್ ರೂಪಾಯಿ ಕಮ್ಮಿ ಮಾಡಿದ್ವಿ ಅಂತ ಸಮರ್ಥನೆ ಮಾಡ್ಕೊಂಡ್ರೆ ರೈತರಿಗೆ ಏನ್ ಕಷ್ಟ ಆಗಲ್ಲ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ನೋಡೋಣ ಸದ್ಯಕ್ಕೆ ಒಂದ್ ರೂಪಾಯಿ ಕಮ್ಮಿ ಮಾಡಿದಾರೆ ಮಳೆಗಾಲ ಆಗಿದ್ರೆ ಮೇವು ಸಿಗುತ್ತೆ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ನಿಜ